ಹಲೋ ಫ್ರೆಂಡ್ಸ್, ಇವತ್ತು ನಾವು ಮನಿ ಹೈಸ್ಟ್ನ ಸೀಸನ್ 1 ಎಪಿಸೋಡ್ 8 ನೋಡ್ತಾ ಇದ್ದೀವಿ. ಕೆಲವು ಸಣ್ಣ ಪುಟ್ಟ ತೊಂದರೆಗಳಿಂದ ವಿಡಿಯೋ ಬರಕ್ ಲೇಟ್ ಆಯ್ತು. ಈಗಾಗಲೇ ಮನಿ ಹೈಸ್ಟ್ನ ಸೀರೀಸ್ಗೋಸ್ಕರ ತುಂಬಾ ಜನ ವೇಟ್ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರನ್ನು ವೇಟ್ ಮಾಡಿಸಿದ್ದಕ್ಕೆ ಒಂದು ಸಾರಿ ಅಂಡ್ ವೆಲ್ಕಮ್ ಟು ಸ್ಟೋರಿ ಲೈಟ್ ಕನ್ನಡ. ನಾನು ನಿಮ್ಮ ಅಭಿ. ಎಪಿಸೋಡ್ 7 ಅಲ್ಲಿ ರಕೇಲ್ ಪ್ರೊಫೆಸರ್ನ ಹಿಡಿಯೋಕೆ ಹೋಗ್ತಾಳೆ. ಆದ್ರೆ ಅವಳಿಗೆ ಇವರೇ ಪ್ರೊಫೆಸರ್ ಅಂತ ಗೊತ್ತಿಲ್ಲ. ಪ್ರೊಫೆಸರ್ ಬ್ಯಾಂಕ್ ನೊಳಗಡೆಯಿಂದ ಇವಳ ಜೊತೆ ಮಾತಾಡ್ತಾ ಇದಾರೆ ಅನ್ಕೊಂಡು ಇವನು ಯಾರೋ ಒಬ್ಬ ವ್ಯಕ್ತಿ ಅವ್ನಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ಅವ್ರು ನಟಿಸ್ಕೊಂಡು ಹೋದಾಗ ಅವ್ರು ಈಸಿಯಾಗಿ ತಪ್ಪಿಸ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ. ಈಗ ರಕೇಲ್ ಆ ಕಾರ್ನ ಫೋರೆನ್ಸಿಕ್ ರಿಪೋರ್ಟ್ ಕಲಿಸಿ ಅಲ್ಲಿಂದ ಟೆಂಟ್ ಗೆ ಮತ್ತೆ ಹೋಗ್ತಾಳೆ. ಆ ಟೆಂಟ್ ನ ನೋಡ್ತಾ ಇರೋ ನ್ಯೂಸ್ ನಲ್ಲಿ ರಕೇಲ್ನ ಬಗ್ಗೆ ಒಂದು ದೊಡ್ಡ ಕಾಂಟ್ರವರ್ಸಿನ ನಡೀತಾ ಇದೆ. ಯಾಕಂದ್ರೆ ರಕೇಲ್ ಮಾಡಿರೋದು ತುಂಬಾ ದೊಡ್ಡ ತಪ್ಪು, ಅದರಿಂದ ರಕೇಲ್ನ ಕೆಲ್ಸನೇ ಬಿಟ್ಟು ಹೋಗೋ ಅನ್ನೋ ರೀತಿ ಎಲ್ಲ ಮಾತಾಡ್ತಾ ಇದಾರೆ. ಈಗ ರಕೇಲ್ ಕಾಲ್ ಅನ್ನೋಲ್ ಹತ್ರ ನೀವು ತಾನೇ ಆ ರೀತಿ ಎಲ್ಲೋ ಕೇಳಿದ್ರಿ, ಆ ನಿಜನ ಮೀಡಿಯಾದವ್ರಿಗೆ ಹೇಳಿ. ಅದಕ್ಕೆ ಕಾಲ್ ಅನ್ನೋಲ್, ಆ ರೀತಿ ಎಲ್ಲ ಮಾಡಕ್ಕಾಗಲ್ಲ ರಕೇಲ್, ಸಿ ಎನ್ ಐ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತು, ಅವರು ಖಂಡಿತ ನಿನಗೆ ಸಪೋರ್ಟ್ ಮಾಡ್ತಾರೆ. ಈ ಕೇಸ್ ನ ನೀನು ಸಾಲ್ವ್ ಮಾಡ್ಬಿಟ್ಟೆ ಅಂದ್ರೆ ಜನರು ಎಲ್ಲದನ್ನು ಮರೆತು ಅದ್ರ ಬಗ್ಗೆ ಮಾತಾಡ್ತಾರೆ. ಈಗ ರಕೇಲ್ ಟೆಂಟ್ ನಲ್ಲಿರೋ ಎಲ್ರನ್ನು ಹೊರಗಡೆ ಹೋಗೋ ಕೇಳಿ ಕಾಲ್ ಅನ್ನೋಲ್ ಮತ್ತೆ ಏಂಜಲ್ ನ ಮಾತ್ರ ಅಲ್ಲಿರೋ ಕೇಳ್ತಾಳೆ. ಅವ್ರ ಹತ್ರ ನಮ್ಮೊಳಗೆ ಯಾರೋ ಒಬ್ಬ ಇನ್ಫಾರ್ಮರ್ ಇದ್ದಾನೆ, ಖಂಡಿತ ಆ ಬೇಗರ್ ಜಂಕ್ಯಾರ್ಡ್ಗೆ ಬಂದಿರೋದು ಕೋಇನ್ಸಿಡೆನ್ಸ್ ಅಲ್ಲ, ಯಾರೋ ಒಬ್ಬ ನಾವು ಮಾತಾಡೋ ಎಲ್ಲ ವಿಷಯಗಳನ್ನ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾ ಇದ್ದಾನೆ. ಅವನು ಯಾರು ಅಂತ ಬೇಗ ಕಂಡುಹಿಡಿಯಲೇಬೇಕು. ಈಗ ಆ ಕಾರ್ ನಲ್ಲಿ ಸಿಕ್ಕಿರೋ ಬಟನ್ ನ ಟ್ರೇಸ್ ಮಾಡಿ ಬರ್ಲಿನ್ ನಿಜವಾಗ್ಲೂ ಯಾರು ಅಂತ ಕಂಡುಹಿಡಿದಿದ್ದಾರೆ. ಅದರಿಂದ ಅವನ ಮೇಲಿರೋ ಕೇಸ್ ಡೀಟೇಲ್ಸ್ ನ ತಗೋ ಬರೋ ಕೇಳ್ತಾಳೆ. ಯಾಕಂದ್ರೆ ಬರ್ಲಿನ್ ಮೇಲೆ ಆಲ್ರೆಡಿ 21 ಕೇಸಸ್ ಪೆಂಡಿಂಗ್ ನಲ್ಲಿವೆ. ಮತ್ತೆ ಆ ರಿಪೋರ್ಟ್ ನಲ್ಲಿ ಬರ್ಲಿನ್ ಒಬ್ಬ ಸೈಕೋ, ಅವನು ಏನ್ ಮಾತಾಡ್ತಾನೆ ಹೇಗ್ ಮಾತಾಡ್ತಾನೆ ಅನ್ನೋದು ಅವನಿಗೆ ಗೊತ್ತಿರೋದಿಲ್ಲ. ರೂಲ್ ನ ಮೀರಿದ್ರೆ ಪನಿಶ್ ಮಾಡೋಕೋ ಹಿಂಜರಿಯೋದಿಲ್ಲ, ಅದೇ ರೀತಿ ಸರಿಯಾಗಿ ಕೆಲಸ ಮಾಡೋರ್ನ ಅಪ್ರಿಶಿಯೇಟ್ ಮಾಡೋಕೋ ಹಿಂಜರಿಯೋದಿಲ್ಲ. ಟೋಟಲ್ ಆಗಿ ಅವನೊಬ್ಬ ಸೈಕೋ ಅಂತ ಆ ರಿಪೋರ್ಟ್ ನಲ್ಲಿದೆ. ಅದರಿಂದ ರಕೇಲ್ ಅವನು ಯಾರು ಅನ್ನೋದನ್ನ ನ್ಯೂಸ್ ನಲ್ಲಿ ರಿಪೋರ್ಟ್ ಮಾಡಿ ಅಂತ ಕಾಲ್ ಅನ್ನೋ ಗೆಲ್ದಾಗ ಅವರು ಇದರಿಂದ ಜನರು ನಮಗ್ ಸಪೋರ್ಟ್ ಮಾಡೋದಿಲ್ಲ, ಯಾಕಂದ್ರೆ ಜನರಿಗೆ ಈ ರೀತಿ ಸೈಕೋ ಅಂದ್ರೆ ತುಂಬಾನೇ ಇಷ್ಟ. ಅದರಿಂದ ಅವನ್ನ ಡ್ರಗ್ ಡೀಲರ್ ಅಥವಾ ಮೈನರ್ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಮಾರೋನು, ಆ ರೀತಿ ಅವನ್ನ ಪ್ರೊಜೆಕ್ಟ್ ಮಾಡಿ ನ್ಯೂಸ್ ನಲ್ಲಿ ಹೇಳೋಣ ಅಂತ ಹೇಳ್ದಾಗ ರಕೇಲ್ ಇದಕ್ಕೆ ಒಪ್ಕೊಂಡಾಗ ಏಂಜಲ್ ಬೇಡ ಅಂತ ಎಷ್ಟೋ ಬೇಡ್ಕೊಂಡ್ರು ಅದನ್ಯಾವ್ದನ್ನು ಕೇಳ್ದೆ ಈ ರೀತಿಯಲ್ಲಿ ನ್ಯೂಸ್ ನ ಪಬ್ಲಿಷ್ ಮಾಡ್ತಾರೆ. ಮತ್ತೆ ರಕೇಲ್ ಕಾಲ್ ಅನ್ನೋಲ್ ಹತ್ರ ಒಳಗಡೆ ಇರೋರು ಯಾವ ದಾರಿಯಿಂದ ತಪ್ಪಿಸ್ಕೋತಾರೆ ಅನ್ನೋ ವಿಷಯನ ಸಿ ಎನ್ ಐ ಗೆಲ್ಲಿ ಇನ್ವೆಸ್ಟಿಗೇಟ್ ಮಾಡಿ ಹೇಳೋ ಕೇಳಿ ಅಂತ ಹೇಳ್ದಾಗ ಕಾಲ್ ಅನ್ನೋಲ್ ಸರಿ ಅಂತ ಒಪ್ಕೋತಾರೆ. ಈಗ ಕಟ್ ಮಾಡಿದ್ರೆ ಫ್ಲಾಶ್ ಬ್ಯಾಕ್ ನಲ್ಲಿ ಪ್ರೊಫೆಸರ್ ಹತ್ರ ನಾವ್ ಹೇಗೆ ಹೊರಗಡೆ ಬರ್ತೀವಿ ಅಂತ ಒಂದು ಪ್ರಶ್ನೆ ಬಂದಾಗ ಅದಕ್ಕೆ ಪ್ರೊಫೆಸರ್ ಹೇಳ್ತಾರೆ, ನಾವು ಒಳಗಡೆ ಹೋದ ತಕ್ಷಣ ಹಾಸ್ಟೇಜಸ್ ನ ಇಟ್ಕೊಂಡು ಒಂದು ಟನಲ್ ನ ತೋಡ್ಬೇಕು, ಅದಕ್ಕೆ ಸೀವೇಜ್ ನಿಂದ 43 ಅಡಿ ದೂರ ಇದೆ, ಅಷ್ಟು ದೂರ ತೋಡಿದ್ರೆ ನಾವು ಅದನ್ನ ರೀಚ್ ಮಾಡಬಹುದು ಅಂತ ಹೇಳ್ತಾ ಇರುವಾಗ ಮಾಸ್ಕೋ ನಾವು ಖಂಡಿತ ರೇಡಾರ್ ನಲ್ಲಿ ಸಿಗೋಗ್ಬಿಡ್ತೀವಿ. ಅವ್ರ ಹತ್ರ ಇರೋ ರೇಡಾರ್ 50 ಅಡಿ ದೂರದಲ್ಲಿ ಬರೋ ವೈಬ್ರೇಷನ್ ನ ಮಾತ್ರ ಡಿಟೆಕ್ಟ್ ಮಾಡುತ್ತೆ. ಮತ್ತೆ ನಾವು ಡ್ರಿಲ್ಲಿಂಗ್ ಮಿಷಿನ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಅವ್ರು ಈಸಿಯಾಗಿ ನಮ್ಮನ್ನ ಕಂಡಿಡಿದು ಬಿಡ್ತಾರೆ, ನಾವು ಆ ಟನಲ್ ನಿಂದ ಹೊರಗಡೆ ಬರ್ತಾ ಇದೀವಿ ಅಂತ. ಆದ್ರೆ ನಾವು ಬೇರೆ ಟನಲ್ ನಿಂದ ಹೊರಗಡೆ ಬರ್ತಾ ಇದೀವಿ, ಆ ಟನಲ್ ಸೀವೇಜ್ ಲೈನ್ ನಿಂದ 80 ಅಡಿ ದೂರ ಇದೆ, ಆದ್ರಿಂದ ಅವ್ರ ಹತ್ರ ಇರೋ ರೇಡಾರ್ ನಮ್ಮನ್ನ ಖಂಡಿತ ಡಿಟೆಕ್ಟ್ ಮಾಡಲ್ಲ. ಅದಕ್ಕೆ ನೈರೋಬಿ ಆ ಟನಲ್ ನ ಕಟ್ಟಿದ್ದು ಯಾರು ಅಂತ ಕೇಳಿದಾಗ 5 ವರ್ಷಗಳ ಹಿಂದೆ ಇದನ್ನ ನಾನೇ ಕಟ್ಟಿದ್ದು ಅಂತ ಪ್ರೊಫೆಸರ್ ಹೇಳ್ತಾರೆ. ಒಳಗಡೆಯಿಂದ ಬೆಲ್ಟ್ ಮಾಡಿ ಜಾಯಿನ್ ಮಾಡಿದ್ರೆ ಸಾಕು, ಸ್ಟ್ರೈಟ್ ಆಗಿ 1500 ಅಡಿ ನಾನಿರೋ ಬಿಲ್ಡಿಂಗ್ ಗೆ ಬಂದು ರೀಚ್ ಆಗಬಹುದು ಅಂತ ಹೇಳ್ತಾ ಇರುವಾಗ ಹೆಲ್ಸಿಂಕಿ ಇದೆಲ್ಲ ಮುಗಿಸೋಕೆ ಎಷ್ಟು ದಿನ ಆಗುತ್ತೆ ಅಂತ ಕೇಳಿದಾಗ ಪ್ರೊಫೆಸರ್ ಟನಲ್ ಗಳನ್ನ ತೊಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರೋ ಮಾಸ್ಕೋನ ಕೈ ತೋರಿಸ್ತಾರೆ. ಅದಕ್ಕೆ ಮಾಸ್ಕೋ 10-12 ದಿನ ಆಗಬಹುದು, ಅಷ್ಟು ದಿನ ನಾವೆಲ್ಲ ಒಳಗಡೆ ಇದ್ಕೊಂಡು ದುಡ್ಡನ್ನ ಪ್ರಿಂಟ್ ಮಾಡ್ತೀವಿ ಅಂತ ಪ್ರೊಫೆಸರ್ ಹೇಳ್ತಾರೆ. ಈಗ ಪೊಲೀಸ್ ಕ್ಯಾಂಪ್ ನಲ್ಲಿ ಬರ್ಲಿನ್ ನ ಬಗ್ಗೆ ಯಾವುದೇ ಪರ್ಸನಲ್ ಡೀಟೇಲ್ಸ್ ಇಲ್ಲ, ಆದ್ರೆ ಅವನು 7 ಮಂತ್ಸ್ ಜೈಲ್ ನಲ್ಲಿ ಒಬ್ಬ ಸೆಲ್ಮೇಟ್ ಜೊತೆ ಇದ್ದ, ಅವನ್ನ ವಿಚಾರಿಸಿದ್ರೆ ಏನಾದ್ರು ಡೀಟೇಲ್ಸ್ ಸಿಗ್ಬೋದು ಅಂತ ಅವನ್ನ ಬರೋ ಕೇಳ್ತಾರೆ. ಈಗ ಸ್ವಾರಸ್ ರಕೇಲ್ ಹತ್ರ ಜಂಕ್ಯಾರ್ಡ್ ನ ಸೆಕ್ಯೂರಿಟಿನ ನಾವು ಅಲ್ಗೆ ಹೋಗೋಕು 1 ಅವರ್ ಮುಂಚೆ ಯಾರೋ ಒಬ್ಬ ಅವನ ಹತ್ರ ಅವನ ಕಾರ್ ನ ಬಗ್ಗೆ ವಿಚಾರಿಸಿದಾನೆ. ಅವನು ಹೇಳ್ತಾ ಇರೋದನ್ನೆಲ್ಲ ನೋಡಿದ್ರೆ ಆ ಬೆಗ್ಗರ್ ಮತ್ತೆ ಆ ಪರ್ಸನ್ ಇಬ್ರು ಒಂದೇ ಅಂತ ಕನ್ಸುತ್ತೆ ಅಂತ ಹೇಳ್ದಾಗ ರಕೇಲ್ ಅವನು ಕೂಡ ವಿಚಾರಿಸ್ಬೇಕು ಅಂತ ಹೇಳಿ ಕರ್ಕೊಬರೋ ಕೇಳ್ತಾರೆ. ಈಗ ಬರ್ಲಿನ್ ಎಲ್ಲಾ ಸ್ಟೇಜಸ್ ಬ್ಯಾಂಕ್ ನ ಹಾಲ್ ನಲ್ಲಿ ನಿಲ್ಸಿ ಮೋನಿಕಾ ಪೊಲೀಸ್ ಗೆ ಇನ್ಫಾರ್ಮೇಶನ್ ನ ಕೊಡಕ್ ಟ್ರೈ ಮಾಡಿದ್ಲು, ಅದರಿಂದ ನಾವು ಅವಳನ್ನ ಕೊಲೆ ಮಾಡಿಬಿಟ್ವಿ. ನೀವು ಕೂಡ ಯಾರಾದ್ರೂ ಈ ರೀತಿ ಮಾಡಿದ್ರೆ ನಿಮ್ನು ಕೂಡ ಸಾಯಿಸ್ಬೇಕಾಗುತ್ತೆ. ಮತ್ತೆ ಟೋರಸ್ ಅಂತ ಒಬ್ಬ ವ್ಯಕ್ತಿನ ಮುಂದೆ ಕರೆದು ನೈರೋಬಿ ಟೋರಸ್ ನ ನೋಡಿ, ಇವರು 27 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇವರು ಮಾಡಿರೋ ರೆಕಾರ್ಡ್ ನ ಇವರೇ ಬೀಟ್ ಮಾಡಿದ್ದಾರೆ, 48 ಗಂಟೆ ಟೈಮ್ ನಲ್ಲಿ 311 ಬಿಲಿಯನ್ ಯೂರೋಸ್ ನ ಪ್ರಿಂಟ್ ಮಾಡಿದ್ದಾರೆ ಅಂತ ಎಲ್ರು ಕ್ಲಾಪ್ಸ್ ಮಾಡೋಕೆ ಹೇಳ್ತಾನೆ. ಮತ್ತೆ ನಿಮ್ಮಲ್ಲಿ ಒಬ್ಬ ಸಾವನೆ ಗೆದ್ ಬಂದಿದ್ದಾನೆ, ಅವರೇ ಮಿಸ್ಟರ್ ಅತುರ ರೋಮನ್, ಅವ್ರಿಗೂ ಕೂಡ ಒಂದ್ಸಲ ಕ್ಲಾಪ್ಸ್ ಮಾಡೋಕೆ ಹೇಳ್ತಾನೆ. ಈಗ ಪೊಲೀಸ್ ಕ್ಯಾಂಪ್ ನಲ್ಲಿ ಬರ್ಲಿನ್ ನ ಸೆಲ್ಮೇಟ್ ನ ಅಲ್ಲಿ ಕರ್ಕೊ ಬಂದಿದ್ದಾರೆ. ರಕೇಲ್ ಅವನ ಕೇಸ್ ರಿಪೋರ್ಟ್ ನ ನೋಡಿದಾಗ ಅವನ ಮೇಲೆ 3 ಸೆಕ್ಸುವಲ್ ಹರಾಶ್ಮೆಂಟ್ ಕೇಸ್ ಇವೆ, ಅದು ಡ್ರಗ್ಸ್ ಕೊಟ್ಟು 3 ಮೈನರ್ಸ್ ನ ಅರೆಸ್ಟ್ ಮಾಡಿದಾನೆ, ಸೊ ಅದರಿಂದ 38 ವರ್ಷ ಜೈಲ್ ಶಿಕ್ಷೆ ಕೊಟ್ಟಿದ್ದಾರೆ. ಅದರಿಂದ ರಕೇಲ್
ಅವನತ್ರ ಬರ್ಲಿನ್ ನ ಬಗ್ಗೆ ಕೇಳಿದಾಗ ಅವನು ರೇಖೆಲ್ ನಾ ಒಂದ್ ರೀತಿ ನೋಡ್ತಾ, ನಂಗೆ ಯಾವ್ದೇ ಬೆನಿಫಿಟ್ ಇಲ್ಲ, ನಾನು ಏನು ಮಾಡಲ್ಲ ಅಂತ ಹೇಳ್ತಾ ಇರೋದ್ನ ಏಂಜಲ್ ಕೇಳಿ, ನೀನ್ ಮಾಡ್ತಾ ಇರೋದಕ್ಕೆ ನಾವ್ ಏನ್ ಮಾಡ್ಬೇಕು ಅನ್ಕೋತೀಯ, ನಿನ್ನ ಫ್ರೀಯಾಗಿ ಹೊರಗಡೆ ಬಿಡ್ಬೇಕು ಅನ್ಕೊಂಡಿದೀಯಾ? ರೇಖೆಲ್ ಏಂಜಲ್ ನ ಸುಮ್ನಿರೋ ಕೇಳಿ ಅವನತ್ರ, ನಾನು ನಿಂಗೆ ಪರೋಲ್ಗೆ ರೆಕಮೆಂಡ್ ಮಾಡ್ತೀನಿ, ಆದ್ರೆ ಎರಡು ಕಂಡೀಷನ್ ಗಳಿವೆ. ಮೊದಲನೇದು, ನೀನ್ ಯಾವ್ದೇ ಇನ್ಫಾರ್ಮೇಶನ್ ಆಗಿದ್ರು ನಮ್ಗೆ ಈಗಲೇ ಹೇಳ್ಬೇಕು, ಮತ್ತೆ ಅದು ನಮ್ಗೆ ಯೂಸ್ಫುಲ್ ಆಗಿರ್ಬೇಕು. ಇನ್ನೊಂದೇನು ಅಂತ ನಾನು ಹೇಳದ್ ಮೇಲೆ ಹೇಳ್ತೀನಿ ಅಂತ ಹೇಳಿದಾಗ, ಅವನು ಬರ್ಲಿನ್ ಡೈಲಿ ಒಂದ್ ಮೆಡಿಸಿನ್ ನ ತಗೋತಾ ಇದ್ದ, ಅದನ್ನ ತಗೋಲ್ದೆ ಅವನಿಂದ ಇರೋಕಾಗ್ತಾ ಇರ್ಲಿಲ್ಲ ಅಂತ ಹೇಳಿದಾಗ, ರೇಖೆಲ್ ಆ ರೀತಿ ರಿಪೋರ್ಟ್ ನಲ್ಲಿ ಏನು ಇಲ್ವಲ್ಲ ಅಂತ ಕೇಳಿದಾಗ, ನಂಗೊತ್ತು ರಿಪೋರ್ಟ್ ನಲ್ಲಿ ಏನು ಇರಲ್ಲ, ಅವನು ಜೈಲ್ನೊಳಗೆ ಅವನು ಯಾರಿಗೂ ಗೊತ್ತಿಲ್ಲದೆ ಇರೋ ರೀತಿ ಆ ಡ್ರಗ್ನ ತಗೋಬರ್ತಾ ಇದ್ದ. ಆ ಮೆಡಿಸಿನ್ ಹೆಸರು ರೆಟ್ರಾಕ್ಸಿಲ್ ಅಂತ ಹೇಳ್ತಾನೆ. ನಾನು ನಂಗೆ ಗೊತ್ತಿರೋ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ದೀನಿ, ನಿಮ್ಮ ಎರಡನೇ ಕಂಡೀಷನ್ ಏನು ಅಂತ ಕೇಳಿದಾಗ, ರೇಖೆಲ್ ಎರಡನೇ ಕಂಡೀಷನ್ ನ ಹೇಳ್ತಾಳೆ, ನೀನು ಕೆಮಿಕಲ್ ಕ್ಯಾಸ್ಟ್ರೇಷನ್ ಟ್ರೀಟ್ಮೆಂಟ್ ನ ತಗೋಬೇಕು, ಆ ರೀತಿ ತಗೊಂಡ್ರೆ ಪರೋಲ್ಗೆ ರೆಕಮೆಂಡ್ ಮಾಡಿ ಸೈನ್ ಮಾಡ್ತೀನಿ, ಇಲ್ಲದೆ ಹೋದ್ರೆ ಜೈಲ್ನಲ್ಲೇ ಬಿದ್ದು ಸಾಯಿ ಅಂತ ಹೇಳ್ತಾರೆ. ಈ ಟ್ರೀಟ್ಮೆಂಟ್ ಬೇರೆ ಏನು ಅಲ್ಲ, ಫ್ಯಾಮಿಲಿ ಪ್ಲಾನಿಂಗ್. ಈಗ ರೇಖೆಲ್ ಅವನ ಕಲಿಸಿ ಏಂಜಲ್ ಹತ್ರ ಈ ರೆಟ್ರಾಕ್ಸಿಲ್ ಅನ್ನೋದನ್ನ ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ, ಡೈಲಿ ಅದನ್ನ ಯೂಸ್ ಮಾಡ್ತಾ ಇದ್ದಾನೆ ಅಂದ್ರೆ ಖಂಡಿತ ಬ್ಯಾಂಕ್ ನೊಳಗಡೆ ಹೋಗೋಕ್ ಮುಂಚೆ ತುಂಬಾ ಸ್ಟಾಕ್ಸ್ ನ ತಗೊಂಡಿರ್ತಾನೆ, ಅದನ್ನ ಎಲ್ಲಿಂದ ತಗೊಂಡಿದ್ದಾನೆ ಅನ್ನೋದನ್ನ ವಿಚಾರಿಸು. ಮತ್ತೆ ಇದನ್ನ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ನೀನೊಬ್ನೇ ಇದನ್ನ ಇನ್ವೆಸ್ಟಿಗೇಟ್ ಮಾಡು, ನಮ್ಮಲ್ಲಿರೋ ಆ ಇನ್ಫಾರ್ಮರ್ ಯಾರು ಅಂತ ಗೊತ್ತಾಗೋವರೆಗೂ. ಈಗ ಜಂಕ್ಯಾರ್ಡ್ ನ ಸೆಕ್ಯೂರಿಟಿನ ಕರ್ಕೊಬರ್ತಾರೆ. ಇವನ ಹೆಸರು ನಿಕೋಲಾಯ್, ಇವನು ಒಬ್ಬ ರಷ್ಯನ್, ಅದರಿಂದ ಪ್ರೊಫೆಸರ್ ಇವನ ಹತ್ರ ರಷ್ಯನ್ ನಲ್ಲಿ ಮಾತಾಡಿರ್ತಾರೆ, ಅದರಿಂದ ಆ ವ್ಯಕ್ತಿ ಯಾರು ಅಂತ ಇನ್ನೂ ನೆನಪಿದೆ. ಈಗ ರೇಖೆಲ್ ನಿಕೋಲಾಯ್ ಮತ್ತೆ ಅಲ್ಮಾನ್ಸೋ ಅನ್ನೋ ವ್ಯಕ್ತಿನ ಅವನು ಹೇಳೋ ರೀತಿ ಡ್ರಾ ಮಾಡಕ್ ಹೇಳ್ತಾರೆ. ಇವರು ಆಲ್ಮೋಸ್ಟ್ ಡ್ರಾ ಮಾಡಿದ್ರೆ ಸಾಕು, ಪ್ರೊಫೆಸರ್ ಖಂಡಿತ ಸಿಗಾಕೋಬಿಡ್ತಾರೆ, ಯಾಕಂದ್ರೆ ಪ್ರೊಫೆಸರ್ ನ ಏಂಜಲ್ ಮತ್ತೆ ರೇಖೆಲ್ ಇಬ್ರು ಚೆನ್ನಾಗಿ ನೋಡಿದ್ದಾರೆ. ಈ ಎಲ್ಲ ವಿಷಯಗಳನ್ನು ಪ್ರೊಫೆಸರ್ ಕೇಳಿ ಅಲ್ಲಿಂದ ಓಡ್ತಾರೆ. ಪ್ರೊಫೆಸರ್ ಇದರಿಂದ ಹೇಗೆ ತಪ್ಪಿಸ್ಕೋತಾರೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ. ಈ ಎಪಿಸೋಡ್ ಇಲ್ಲಿಗೆ ಮುಗಿತಾ ಇದೆ, ನಿಮ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ, ಅದುವರೆಗೆ ಬಾಯ್.